ಎಲ್ಲರಿಗೂ ನಮಸ್ಕಾರ. ಪುರಾಣಿಕ್ ವ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಪುಣೆಯ ಸದಾಶಿವ ಪೇಟೆಯ ಜೋಶಿವಾಡದಲ್ಲಿರುವ ಲಕ್ಷ್ಮೀ ನರಸಿಂಹ ಮಂದಿರ ಪುಣೆಯಲ್ಲಿ ಇರುವ ಪ್ರಾಚೀನ ಮಂದಿರಗಳಲ್ಲಿ ಒಂದು. ಇದಕ್ಕೆ 250 ವರ್ಷಗಳ ಇತಿಹಾಸವಿದೆ. ಹಾಗೆ ಈ ಮಂದಿರ ಅವಧೂತ ಪರಂಪರೆ ಅಂದರೆ ದತ್ತಾತ್ರೇಯ ಪರಂಪರೆಯ ಮಹತ್ವವುಳ್ಳ ಸ್ಥಳ ಮತ್ತು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಇದು ಮಹತ್ವದ ಸ್ಥಳವಾಗಿತ್ತು. ಈ ನರಸಿಂಹ ಮಂದಿರವನ್ನು ಗಣೇಶ್ ಭಟ್ ಜೋಶಿಯವರು 1774 ನಿರ್ಮಿಸುತ್ತಾರೆ. ಗಣೇಶ್ ಭಟ್ ಜೋಶಿಯವರ ಪೂರ್ವಜರು ಚಿಪ್ಲು ಬಳಿಯ ಸಂಗಮೇಶ್ವರ ನರಸಿಂಹ ದೇವಾಲಯದ ಅರ್ಚಕರಾಗಿದ್ದವರು. ಅಲ್ಲಿಂದ ಕೊಲ್ಲಾಪುರ್ಗೆ, ಬೆಳಗಾವಿಗೆ, ತದನಂತರ ಪೇಶ್ವೆಗಳ ಆಡಳಿತದ ಅವಧಿಯಲ್ಲಿ ಪುಣೆಯಲ್ಲಿ ಬಂದು ನೆಲೆಸುತ್ತಾರೆ. ದಶಾವತಾರಗಳಲ್ಲಿ ವಿಷ್ಣುವಿನ 4ನೇ ಅವತಾರ ನರಸಿಂಹಾವತಾರ. ಸನತ್ಕುಮಾರರು ಬಂದಾಗ ಅವರನ್ನು ತಡೆದ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ಶಾಪಕ್ಕೆ ಗುರಿಯಾಗಿ ಅವರು ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು, ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ, ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ 3 ಜನ್ಮಗಳಲ್ಲಿ ವಿಷ್ಣುವಿನ ದ್ವೇಷಿಗಳಾಗಿ ಜನ್ಮ ತಾಳುತ್ತಾರೆ. ಭಗವಂತನಾದ ವಿಷ್ಣು ವರಾಹ ನರಸಿಂಹ ರಾಮಕೃಷ್ಣ ಅವತಾರಗಳಿಂದ ಅವರನ್ನು ಸಂಹರಿಸುತ್ತಾನೆ. ನರಸಿಂಹ ಅವತಾರದ ಮೂಲ ನೆಲೆ ಸದ್ಯ ಪಾಕಿಸ್ತಾನದಲ್ಲಿರುವ ಮುಲ್ತಾನದ ಪ್ರಹ್ಲಾದಪುರಿ ಆಗಿದೆ. ದೇವಾಲಯದ ಪ್ರವೇಶದಲ್ಲಿ ಪೇಶ್ವೆಗಳ ಶೈಲಿಯ ಗ್ಯಾಲರಿ, ಇದನ್ನು ನಗಾರ ಖಾನ್ ಅಂತಲೂ ಕರೆಯುತ್ತಾರೆ. ದೇವಾಲಯದ ಮುಂಭಾಗದ ದ್ವಾರವನ್ನು ತೇಗ ಅಂದರೆ ಸಾಗ್ವಾನಿ ಕಟ್ಟಿಗಳಿಂದ ಸುಂದರವಾಗಿ ನಿರ್ಮಿಸಲಾಗಿದೆ. ಲಲಾಟ ಬಿಂಬದಲ್ಲಿ ಗಣೇಶನ ಮೂರ್ತಿ ಇದೆ. ಪಂಚತಾಯ ಪದ್ಧತಿಯಲ್ಲಿ ನಿರ್ಮಾಣವಾದ ದೇವಾಲಯದ ಮುಖ್ಯ ಗರ್ಭಗೃಹದಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿಯು 3 ಎತ್ತರ. ಅಮೃತ ಶಿಲೆಯ ನರಸಿಂಹದೇವರು ಶಾಂತಚಿತ್ತನಾಗಿ ಅರ್ಧ ಪದ್ಮಾಸನಧಾರಿಯಾಗಿ ಕುಳಿತಿದ್ದು, ನರಸಿಂಹದೇವರ ತೊಡೆಯ ಮೇಲೆ ಲಕ್ಷ್ಮೀ ದೇವಿಯು ಅಲಂಕರಿಸಿದ್ದಾಳೆ. ಪ್ರಾಂಗಣದಲ್ಲಿ ಪರಿವಾರದ ದೇವತೆಗಳಾದ ಗಣೇಶ, ರುದ್ರದೇವ, ಸೂರ್ಯದೇವರು, ಆಂಜನೇಯ ಸ್ವಾಮಿ ಇರುವರು. ಮತ್ತೊಂದು ಸಣ್ಣ ಗರ್ಭಗೃಹದಲ್ಲಿ 2 ಎತ್ತರದ ಅಮೃತ ಶಿಲೆಯ ಬಾಲ ಭಕ್ತ ಪ್ರಹ್ಲಾದರ ಮೂರ್ತಿಯಿದೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಪುಣೆಯ ಸದಾಶಿವಪೇಟೆಯ ಇದೇ ಜೋಶಿವಾಡದಲ್ಲಿ ಆದ್ಯ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ವಸುದೇವ್ ಬಲವಂತ್ ಫಡಕೆ ಇದ್ದದ್ದು. ಫಡಕೆಯವರ ಪ್ರತಿಕ್ಷಾ ವರ್ಗಗಳು ಇದೇ ನರಸಿಂಹ ದೇವರ ಮಂದಿರದಲ್ಲಿ ನಡೆಯುತ್ತಿತ್ತು. ಆ ವರ್ಗಕ್ಕೆ ಫಡಕೆಯವರ ಶಿಷ್ಯರಾದ ಬಾಲಗಂಗಾಧರ್ ತಿಲಕ್ರವರು ಬರುತ್ತಿದ್ದರು. ವಸುದೇವ ಬಲವಂತ್ ಫಡಕೆಯ ದತ್ತಾತ್ರೇಯ ಭಕ್ತರಾಗಿದ್ದರು. ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಇಲ್ಲಿಗೆ ಫಡಕೆಯ ಭೇಟಿಗಾಗಿ ಬಂದಿದ್ದರು. ಶ್ರೀರಾಮನ ಭಕ್ತರಾದ ಗೊಂದಾವಲೇಕರ್ ಮಹಾರಾಜರು ಸಹ ಫಡಕೆಯ ಭೇಟಿಗೆ ಇಲ್ಲಿ ಬಂದು 4 ದಿನ ತಂಗಿದ್ದರು ಎಂದು ಹೇಳಲಾಗುತ್ತದೆ. ಕ್ರಾಂತಿಕಾರಿ ಹೋರಾಟಗಾರರಾದ ಚಾಪೇಕರ್ ಸಹೋದರರಲ್ಲಿ ದಾಮೋದರ್ ಚಾಪೇಕರ್ ಅವರು ಇದೇ ಜೋಶಿವಾಡದಲ್ಲಿ ಇರುತ್ತಿದ್ದರು. ಸಮರ್ಥ ರಾಮದಾಸ ಭಕ್ತರಾದ ವರದಹಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳು ವಿದ್ಯಾಭ್ಯಾಸ ಮಾಡುವಾಗ ಇಲ್ಲಿಯೇ ಇರುತ್ತಿದ್ದರು. ಪ್ರತಿದಿನ ಉಷಾ ಕಾಲದಲ್ಲಿಯೇ ಅವರು ನರಸಿಂಹದೇವರಿಗೆ 108 ಪ್ರದಕ್ಷಿಣೆ ಹಾಕುತ್ತಿದ್ದರು. ಸ್ನೇಹಿತರೊಟ್ಟಿಗೆ ಆಧ್ಯಾತ್ಮಿಕ ಚರ್ಚೆ ಮಾಡುತ್ತಿದ್ದರು. ಅಲ್ಲಿನ ಅರ್ಚಕರಾದ ಜೋಶಿ ಅವರ ಅಂಗಡಿಯಲ್ಲಿ ಕೆಲವು ದಿನಗಳ ಕಾಲ ಅವರು ಕೆಲಸ ಮಾಡಿದ್ದಾರೆ. ದೇವಾಲಯದ ಪ್ರಾಂಗಣದಲ್ಲಿ ಅಶ್ವತ್ ವೃಕ್ಷದ ಕಟ್ಟೆ ನಿರ್ಮಿಸಿದ್ದು, ವೃಕ್ಷವನ್ನು ಭಕ್ತಿಯಿಂದ ನಮಿಸಿ ಪ್ರದಕ್ಷಿಣೆ ಹಾಕಿದರೆ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ.